ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಯಾಕೆ ಮಾಡ್ತೀವಿ, ಒಬ್ಳೆ ಕೂತಿದ್ಯಾ, ಹುಷಾರಿಲ್ವಾ? ಹಾಗೇನೂ ಇಲ್ಲ ರೀ. ಮತ್ತೆ ಊಟನೇ ಮಾಡಲಿಲ್ಲ? ಯಾಕೋ ಊಟ ಸೇರ್ತಾ ಇಲ್ಲ. ನೀನು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಯ ಮಾಲ್ತಿ? ನಿಜ ಹೇಳು, ಕಾರಣ ಏನು ಅಂತ. ಯಾಕೋ ಮನೆಯದೇ ಚಿಂತೆ ಆಗ್ಬಿಟ್ಟಿದೆ ರೀ. ಯಾವ ಖರ್ಚಿಗೂ ದುಡ್ಡು ಹೊಂದಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತೇ ಗಮನಿಸ್ದೆ, ಹಿತ್ತಲಲ್ಲಿ ನೀರು ಬಿದ್ದು ಬಿದ್ದು ಗೋಡೆ ಬಿರುಕು ಬಿಡ್ತಾ ಇದೆ. ರೀಪ್ಲಾಸ್ಟ್ ಮಾಡಿಸ್ಬೇಕು. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಹೊಂದಿಸೋದು ಹೇಳಿ? ಹೌದು, ಮನೆ ಹಿಂದೆ ಸೈಡು ಎಲ್ಲ ಕಡೆ ರಿನೋವೇಟ್ ಮಾಡಿಸ್ಬೇಕು. ಕೈಲಿ ದುಡ್ಡು ಸೇರೋವರೆಗೂ ಏನೂ ಮಾಡೋದಕ್ಕಾಗೋದಿಲ್ಲ. ಕಲ್ಯಾಣಿ ಮದುವೆ ಒಂದು ಕಳೆದ್ಬಿಟ್ರೆ ಆಮೇಲೆ ದುಡ್ಡು ಸೇವ್ ಮಾಡ್ಬೋದು, ಆಮೇಲೆ ಇದಕ್ಕೆಲ್ಲ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಕಲ್ಯಾಣಿ ಮದುವೆ ಆಗೋವರೆಗೂ ಮನೆ ನಡಿಬೇಕಲ್ಲ ರೀ. ದುಡ್ಡು ನೀರಿನ ಥರ ಖರ್ಚಾಗ್ತಾ ಇದೆ. ಎಲ್ಲದಕ್ಕೂ ದುಡ್ಡು ಹೇಗೆ ಹೊಂದಿಸೋದು ಹೇಳಿ? ಎಲೆಕ್ಟ್ರಿಕ್ ಬಿಲ್ಲು, ವಾಟ್ರ್ ಬಿಲ್ಲು ಎಲ್ಲ ಜಾಸ್ತಿ ಆಗ್ತಾ ಇದೆ. ದಿನಸಿ ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ. ತರಕಾರಿ ಬೆಲೆ ಅಂತೂ ಮಾತಾಡೋ ಹಾಗಿಲ್ಲ. ಸಲದಕ್ಕೆ ಅತ್ತಿಗೆ, ರಘು, ವೈದೇಹಿ ಎಲ್ಲ ಇಲ್ಲೇ ಬಂದಿದ್ದಾರೆ. ತಲೆಗಳು ಜಾಸ್ತಿ ಆಗಿದೆ, ಆದರೆ ಆದಾಯ ಕಡಿಮೆ ಆಗಿದೆ. ಹೇಗೆ ನಿಭಾಯಿಸೋದು ಹೇಳಿ? ಶಾಂಭವಿ ಅಕ್ಕ ಬಂದು ಇಲ್ಲೇ ಇರಲಿ ಅಂತ ನೀನೇ ಅಲ್ವಾ ಹೇಳಿದ್ದು? ಇವಾಗ ನೀನೇ ಹೀಗೆ ಮಾತಾಡಿದ್ರೆ? ಅವ್ರಿಗೆ ಇಲ್ಲೇ ಇರಿ ಅಂದಾಗ ಇದ್ದಿದ್ದ ಪರಿಸ್ಥಿತಿನೇ ಬೇರೆ ರೀ. ಇವಾಗಿನ ಪರಿಸ್ಥಿತಿನೇ ಬೇರೆ. ನಿಮ್ಮ ಆಫೀಸ್ನಲ್ಲಿ ಬೇರೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇನ್ನು 2 ತಿಂಗಳಾದಮೇಲೆ ನಿಮ್ಮ ಕೆಲಸ ಇರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ ರೀ. ಶರ್ಮಿಳಾಗೆ ಇಂಟರ್ನ್ಶಿಪ್ ಮುಗಿದು ಅವಳ ಕೆಲಸ ಪರ್ಮನೆಂಟ್ ಆಗಿ 10-15 ಸಾವಿರ ಸಂಬಳ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳ ಕೆಲಸನೇ ಹೊರಟೈತು. 10-15 ಸಾವಿರ ಬರೋದಿರಲಿ, ಅವಳಿಗೆ ಬರ್ತಿದ್ದ ಸ್ಟೈಫಂಡು 3-4 ಸಾವಿರನೂ ನಿಂತೋಯ್ತು. ಇದೆಲ್ಲದ್ರ ನಡುವೆ ಮದುವೆ ಖರ್ಚು ಬೇರೆ. ನನಗೂ ಅದೇ ಚಿಂತೆ ಆಗಿದೆ ಮಲ್ತಿ. ನಮ್ಮ ಆಫೀಸ್ನಲ್ಲಿ ಈ ತೊಂದರೆ ಇರೋದ್ರಿಂದಾನೇ ನಾ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದೆ. ಆದರೆ ಅಲ್ಲಿ ಇಲ್ಲಿಗಿಂತ ಕೆಟ್ಟ ಸ್ಥಿತಿ. ಕೆಲಸದಲ್ಲಿರೋರನ್ನ ಕಿತ್ತು ಹಾಕ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೈಮ್ಸ್ ಯಾವ್ದಾದ್ರೂ ಕಾಲೇಜ್ನಲ್ಲಿ ಲೆಕ್ಚರ್ ಕೆಲಸ ಮಾಡೋಣ ಅಂತ ಟ್ರೈ ಮಾಡಿದೆ. ಆದರೆ ಅಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅದಲ್ಲದೆ ನಾನು ಲ್ಯಾಬ್ನಿಂದ ಬರೋದೇ ಲೇಟ್ ಆಗ್ಬಿಡುತ್ತೆ. ಯಾರೋ ಸುಮ್ಮನಂತೂ ಕೂತಿಲ್ಲ ಈ ಮನೆಯಲ್ಲಿ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಆದರೂ ದುಡ್ಡಂತೂ ಇಲ್ಲ. ಹೇಗೆ ನಿಭಾಯಿಸೋದು ಅಂತಲೇ ಟೆನ್ಷನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ ಬಾ ಅಕ್ಕ. ಏನಕ್ಕ ಇನ್ನೂ ಮಲಗಿಲ್ವಾ ನೀನು? ಇಲ್ಲ ಕಣೋ, ಬಟ್ಟೆ ಜೋಡಿಸ್ಕೋತಾ ಇದ್ದೆ. ದೀಪ ಉರಿತಿತ್ತಲ್ಲ, ಹೇಗೋ ನಿನ್ನ ಹತ್ರ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಕ್ಕ? ನಾನು 1/2 ಸಂಬಳನ ಕೊಟ್ಟಿದ್ನಲ್ವಾ, ಉಳಿದ 1/2 ಇದು. ಇನ್ಮೇಲೆ ನಾವೆಲ್ಲರೂ ಇಲ್ಲೇ ಇರ್ತೀವಲ್ಲ, ಅದಕ್ಕೆ ಫುಲ್ ಸಂಬಳ ಇಲ್ಲೇ ಕೊಟ್ಬಿಡ್ತೀನಿ, ತಗೊಳ್ಳೋ. ಅಲ್ಲ ಅಕ್ಕ, ಇದನ್ನೇ ಕೊಡ್ತಾ ಇದೆಯಾ? 1/2 ಸಂಬಳ ನಿನ್ನ ಖರ್ಚಿಗೆ ಅಂತ ಅನ್ಕೊಂಡಿದ್ದೆ ಅಲ್ವಾ? ನಾವು ಇಲ್ಲಿಗೆ ಬಂದ್ಮೇಲೆ ನಮ್ಗೇನು ಖರ್ಚಿರುತ್ತೋ ಚಂದ್ರಕಾಂತ? ಮನೆ ಬಾಡಿಗೆ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು,
ದಿನಸಿ ಖರ್ಚು ಇದೆಲ್ಲ ಉಳಿಯತ್ತಲ್ಲ. ಅದು ಅಲ್ಲದೆ ನಾವು ಇಲ್ಲಿರೋದ್ರಿಂದ ನಿಮಗೂ ಖರ್ಚು ಜಾಸ್ತಿ ಆಗುತ್ತೆ ಕಣೋ. ನಿಮಗೂ ಹೊಂದಿಸ್ಕೊಳ್ಳೋದು ಕಷ್ಟ ಅಲ್ವಾ? ಮತ್ತೆ ನೀನೇ ಮನೆ ನಡೆಸೋ ಹಾಗಾಯ್ತಲ್ಲ ಅಕ್ಕ. ನೀನು ಮದುವೆ ಆದ್ಮೇಲಾದರೂ ನಿನ್ನ ಹತ್ರ ನಾವು ದುಡ್ಡು ತಗೋಬಾರ್ದಲ್ವಾ? ಏನು ಮಾತು ಅಂತ ಆಡ್ತೀಯೋ ಚಂದ್ರಕಾಂತ? ನಾವೇನಾದರೂ ಬೇರೆ ಮನೆ ಮಾಡಿದ್ದಿದ್ರೆ ಅದಕ್ಕೆ ಬಾಡಿಗೆ ಅಂತ ಕೊಡ್ತಿರ್ಲಿಲ್ವಾ? ಬೇರೆ ಖರ್ಚುಗಳಿರ್ತಿರ್ಲಿಲ್ವಾ? ಅದನ್ನೇ ಇಲ್ಲಿ ಕೊಡ್ತಿದ್ದೀನಿ ಅಷ್ಟೇ. ಆದರೂ ಇಲ್ಲ ಚಂದ್ರಕಾಂತ, ನನಗೆ ಈ ಮನೆದೇ ಚಿಂತೆ ಆಗಿಬಿಟ್ಟಿದೆ. ನಿನಗೂ ಕೆಲಸದಲ್ಲಿ ತೊಂದರೆ ಆಗಿದೆಯಂತೆ. ಶಮ್ಮಿದು ಕೆಲಸ ಹೋಯಿತು, ಶಶಿ ಫ್ಲಾರಿಕಲ್ಚರ್ ಕೆಲಸ ಮಾಡ್ತಿದ್ದಾನಷ್ಟೆ. ಮನೆಗೆ ಏನಾದರೂ ಆದಾಯ ಅಂತ ಬೇಕಲ್ವಾ? ನನಗೆ ಗೊತ್ತು ನನ್ನ ಹತ್ರ ದುಡ್ಡಿಸ್ಕೊಳ್ಳೋದಕ್ಕೆ ನಿಮಗೆ ಮುಜುಗರ ಆಗತ್ತೆ ಅಂತ. ಅರೆ ಪ್ಲೀಸ್, ನನ್ನ ಹತ್ರ ದುಡ್ಡಿಸ್ಕೊಳ್ಳೋದಕ್ಕೆ ನಿಮಗೆ ಯಾವ ಮುಜುಗರನೂ ಬೇಡ. ಇದ್ದಕ್ಕಿದ್ದಾಗೆ ಮನೆಗೆ 3 ಜನ ಜಾಸ್ತಿ ಆದರೆ ಖರ್ಚು ಆಗೇ ಆಗತ್ತೆ, ನನಗೆ ಗೊತ್ತು. ನಾನು ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವರೇ ಹೇಳಿದ್ದು ಇಡೀ ಸಂಬಳನ ಆ ಮನೆಗೆ ಕೊಟ್ಬಿಡು ಅಂತ. ಅದಲ್ಲದೆ ಮಕ್ಕಳ ಖರ್ಚಿಗೆ ಅಂತ 3,000 ಅವರೇ ಕಳಿಸ್ತಾರಂತೆ. ಇದನ್ನು ನೀನು ತಗೋ. ತಗೊಳ್ಳೋ. ತಗೊಳ್ದೇ ಇದ್ರೆ ನನ್ನ ಮೇಲೆ ಆಣೆ. ಈ ದುಡ್ಡು ಬೇಡ ಅಂದರೆ ಸುಳ್ಳಾಗತ್ತಕ್ಕ. ನಮ್ಗೆ ಈ ದುಡ್ಡು ಬೇಕು. ಎಷ್ಟು ಕಷ್ಟಪಟ್ಟರು ದುಡ್ಡು ಹೊಂದ್ಸೋಕ್ಕಾಗ್ತಾ ಇಲ್ಲ. ಒಂಥರ ಫ್ರಸ್ಟ್ರೇಷನ್ ಶುರುವಾಗ್ಬಿಟ್ಟಿದೆ ಅಕ್ಕ. ವಯಸ್ಸು 35 ಆಯಿತು, ಮಕ್ಕಳು ಫ್ಯೂಚರ್ ನೋಡಬೇಕು, ಮುಂದಿನ ಜೀವನಕ್ಕೆ ಸೇವಿಂಗ್ಸ್ ಬೇಕು. ಇದನ್ನೆಲ್ಲ ನಾನು ಯಾವಾಗ ದುಡಿಯೋದು ಅಕ್ಕ? ಹೇಳ್ಕೊಡೋದಕ್ಕೆ ಸೈಂಟಿಸ್ಟ್, ನೆಟ್ಟಿಗೆ ಮನೆ ನಡೆಸೋ ಯೋಗ್ಯತೆ ಇಲ್ಲ ನನಗೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ರಾತ್ರಿ 12 ಆದರೂ ಆಫೀಸಿಂದ ಬರೋದಿಲ್ಲ, ಮನೆಗೆ ಬಂದರೂ ಅದೇ ಚಿಂತೆನೆ, ಊಟ ತಿಂಡಿನೂ ಸರಿಯಾಗಿ ಮಾಡ್ತಾನೆ ಇಲ್ಲ. ನಾಳೆ ಏನಾದರೂ ಇವರ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳಿ ಅದಕ್ಕೆ? ಚಂದ್ರಕಾಂತ, ಕಷ್ಟ ಬರುತ್ತೆ ಹೋಗುತ್ತೆ, ಅದಕ್ಕೆ ಹೀಗೆ ನೆಮ್ಮದಿ ಕೆಡಿಸ್ಕೊಂಡ್ರೆ ಹೇಗೆ ಹೇಳು? ಕಾಲ ಕೂಡ ಬಂದಾಗ ಎಲ್ಲ ಸರಿ ಹೋಗುತ್ತೆ ಕಣೋ, ಅಲ್ಲಿವರೆಗೂ ತಾಳ್ಮೆ ಇರ್ಬೇಕಷ್ಟೆ. ಎಲ್ಲರೂ ಒಟ್ಟಿಗೆ ನಗ್ತಾ ಇದ್ರೆ ಯಾವ ಕಷ್ಟನೂ ದೊಡ್ಡದು ಅನ್ಸಲ್ಲ ಕಣೋ. ಇವತ್ತು ನಾನು ದುಡ್ಡು ತಂದು ಕೊಟ್ಟೆ ನೋಡು, ಕಷ್ಟನೋ ಸುಖನೋ ಎಲ್ಲರ ಜೊತೆಗಿದ್ದೀವಲ್ಲ ಅದು ಮುಖ್ಯ. ಆದರೆ ಪ್ಲೀಸ್ ಕಣೋ, ನೀನು ಹಿಂಗೆಲ್ಲ ಇರಬೇಡ.
ತುಂಬಾ ಸಂಕಟ ಆಗುತ್ತೆ. ಸರಿ 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 ರೆ ಸರಿ 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 ನಿ ಸರಿ 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 ರೆ ಮಮ ರೆ ಸನಿ ರೆ ಸನಿ ಪಮ ರೆ ಮಮ ನಿ ಸರಿ 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 ರೆ ಸರಿ 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 ಸನಿ ನಿ ಸರಿ 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 ರೆ ಮಮ ರೆ ಸನಿ ರೆ ಸನಿ ಪನಿ ಪಮ ರೆ ಮ ರೆ ಸನಿ. ಯಾಕಣ್ಣ ಲೇಟ್ ಆಯ್ತಾ? ಹ್ಞೂ ಕಣ, ಆಫೀಸಿಗೆ ಲೇಟ್ ಆಯಿತು. ಶಾರದತ್ತೆ ಬೇರೆ ಫೋನ್ ಮಾಡಿ ಬೇಗನೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಬರ್ತಾರೆ ಇರ್ರಿ, ತಗೊಳ್ಳಿ. ಒಂದು ದಿವಸ ಲೇಟಾಗಿ ಆಫೀಸ್ಗೆ ಹೋದರೆ ಆಕಾಶ ಏನು ತಲೆ ಮೇಲೆ ಬೀಳೋದಿಲ್ಲ. ಪಾಪ ಅವರು ಒಬ್ಬರೇ ಬರಬೇಕಲ್ವಾ? ಇಲ್ಲ ಅದಕ್ಕೆ ಶಶಿ ಹೋಗಿದ್ದಾನೆ ಶಾರದತ್ತೆನ ಕರ್ಕೊಂಡು ಬರೋಕ್ಕೆ. ಅಣ್ಣ ಶಾರದತ್ತೆ ಬಂದರು. ಬನ್ನಿ ಶಾರದತ್ತೆ, ಕೂತ್ಕೊಳ್ಳಿ. ಇವ್ರು ಅಷ್ಟೊತ್ತಿಂದ ಕಾಯ್ತಾ ಇದ್ರು ನಿಮಗೋಸ್ಕರನೇ. ಹ್ಞೂ ಕಣ ಚಂದ್ರಕಾಂತ, ಲೇಟಾಗಿ ಹೋಯ್ತು. ಕೂತಿರಿ, ಕಾಫಿ ತಗೊಂಡು ಬರ್ತೀನಿ. ಬೇಡಮ್ಮ, ಈಗ ತಾನು ಕುಡ್ಕೊಂಡ ಹೊರಟ್ವಿ. ಓ ಶಾರದಾ, ಯಾವಾಗ ಬಂದೆ? ತುಂಬ ಅಪರೂಪ ಈ ನಡುವೆ. ಹಾಗೇನಿಲ್ಲ, ಈ ನಡುವೆ ತುಂಬ ಕೆಲಸ, ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಎಲ್ಲಿ? ಸಿ ಎಸ್ ಪಿ ಆಫೀಸಲ್ಲ? ಹಾ, ಇನ್ನೆಲ್ಲಿ ಕೆಲಸ ಮಾಡ್ತೀನಿ ನಾನು? ಸಿ ಎಸ್ ಪಿ ಆಫೀಸಲ್ಲಿ ತಾನೇ ನನ್ನ ಕೆಲಸ ಮಾಡೋದು. ಎಷ್ಟು ಸಂಬಳ ಕೊಡ್ತಾನೆ ನಿಂಗೆ? ಅಪ್ಪ ಅದನ್ನೆಲ್ಲ ಏನು ಕೇಳ್ತೀರಾ? ಅಲ್ಲ, ಆ ಸಿ ಎಸ್ ಪಿ ಶಾರದಂಗೆ ಸರಿಯಾಗಿ ಸಂಬಳ ಕೊಡ್ತಾನ ಅಂತ. ಅಪ್ಪ ಆ ಸಂಬಳದ ವಿಷಯ ಕಟ್ಕೊಂಡು ನಿಮ್ಗೇನಾಗಬೇಕು? ಅಲ್ಲ, ನನ್ನ ಕ್ಲೈಂಟ್ಸ್ ಎಲ್ಲ ಬಡವರು, ಯಾರು ಫೀಸೇ ಕೊಡಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ, ಅದಕ್ಕೆ ಕೇಳಿದೆ. ಅವನಿಗೆ ಯಾರು ಫೀಸ್ ಕೊಡಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ನಿನಗೆ ಹೇಗೆ ಸಂಬಳ ಕೊಡ್ತಾನೆ? ಹಾಗೇನಿಲ್ಲ, ಕೆಲವರು ಫೀಸ್ ಕೊಡ್ತಾರೆ. ಹಾಗೊಂದು ಪಕ್ಷ ಅವ್ರು ಕೊಡದೇ ಇದ್ರು ನನಗಂತೂ ಹೇಗೋ ಹೊಂದಿಸ್ಕೊಂಡು ಸಂಬಳ ಅಂತೂ ಕೊಡ್ತಾರಪ್ಪ. ಇದುವರೆಗೂ ಒಂದಿನಕ್ಕೂ ಸಂಬಳಕ್ಕೆ ಮೋಸ ಮಾಡಿಲ್ಲ ಅವರು. ಸ್ವಲ್ಪ ಸಿಡ್ಕ ಯಾವಾಗ ಬೈತಾರೋ ಯಾವಾಗ ನಗ್ತಾರೋ ಗೊತ್ತೇ ಆಗೋದಿಲ್ಲ. ಆದರೆ ಪಾಪ ತುಂಬ ಒಳ್ಳೆ ಮನುಷ್ಯಪ್ಪ. ಬಿಡಿ ಅತ್ತೆ, ಅಪ್ಪಂದಿದ್ದೆ. ಅತ್ತೆ ಮನೆ ಕಡೆ ಎಲ್ಲ ಆರಾಮ? ಏನು ಆರಾಮ ಚಂದ್ರಕಾಂತ, ಮಗ ದೂರದಲ್ಲಿದ್ದಾನೆ, ಈಗ ನಿವೇದಿತಂಗೂ ಟ್ರಾನ್ಸ್ಫರ್ ಆಗಿ ಕೂತಿದೆ. ಹೀಗೆ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ಮು, ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ಅತ್ತೆ ಮತ್ತೆ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಹೇಗೆ ನಡೀತಿದೆ ನಮ್ಮ ಕಲ್ಯಾಣಿ ಮದುವೆ ತಯಾರಿ? ನಡೀತಾ ಇದೆ ಅತ್ತೆ. ಮದುವೆ ತಯಾರಿ ಅಂದಮೇಲೆ ಎಲ್ಲ ಇದ್ದಿದ್ದೆ ಅಲ್ವಾ ಸಣ್ಣ ಪುಟ್ಟ ತೊಂದರೆಗಳು. ಅದು ಸರಿ. ನಮ್ಮ ಕಲ್ಯಾಣಿ ಮದುವೆ ಒಂದ್ಸರ್ತಿ ಮುಂದಕ್ಕೆ ಹೋಯ್ತಲ್ಲ, ಅದಕ್ಕೆ ಶಶಿ ಕೈಲಿ ಅವಳ ಜಾತಕ ತರಿಸ್ಕೊಂಡು ನಮ್ಮ ಧವಳಗಿರಿ ಗುರುಗಳಿಗೆ ತೋರಿಸಿದ್ದೆ. ನಮಗೆ ತುಂಬ ಬೇಕಾದವ್ರ ಜಾತಕ ಒಂದ್ಸರ್ತಿ ನೋಡಿ ಅಂತ. ಅವ್ರ ಕಲ್ಯಾಣಿ ಜಾತಕ ನೋಡಿ ಒಂದು ಮಾತು ಹೇಳಿದ್ರು ಮಾಲತಿ, ಅದನ್ನು ಕೇಳಿ ನಂಗೆ ತುಂಬ ಆತಂಕ ಆಗೋಯ್ತು. ಆತಂಕನಾ? ಯಾಕೆ, ಏನಂತೆ? ಕಲ್ಯಾಣಿಗೆ ಯಾವುದೋ ಒಂದು ದೊಡ್ಡ ಕಂಟಕ ಇದೆ ಅಂತ ಹೇಳಿದರು. ಯಾವ ಥರ ಕಂಟಕ? ಅದನ್ನೇನು ಹೇಳಲಿಲ್ಲ, ಆದರೆ ಸ್ವಲ್ಪ ದೊಡ್ಡ ಕಂಟಕನೇನಂತೆ. ಅವಳು ಮದುವೆ ಬೇರೆ ಹತ್ರ ಬಂತಲ್ಲ, ಅದಕ್ಕೆ ಮದುವೆಗೆ ಸಂಬಂಧಪಟ್ಟಿದ್ದ ಅಂತ ಕೇಳಿದೆ. ಅದಕ್ಕೇನಂದ್ರು? ಅದಕ್ಕೆ ಸರಿಯಾಗೇನು ಉತ್ತರ ಹೇಳಲಿಲ್ಲ, ಆದರೆ ಕಲ್ಯಾಣಿಗೆ ಮದುವೆ ಆಗುತ್ತೆ, ಆದರೆ ತುಂಬ ದೊಡ್ಡ ತೊಂದರೆನೇ ಎದುರಿಸ್ಬೇಕಾಗತ್ತೆ ಅಂತ ಹೇಳಿದರು. ಅಯ್ಯೋ ಇದೇನು ಶಾರದತ್ತೆ, ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ ಆತಂಕ ಪಡೋವಂಥದ್ದೇನಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತಲ್ವಾ, ಹಾಗೆ ಈ ಸಮಸ್ಯೆಗೂ ಪರಿಹಾರ ಇದೆ.
ಅದನ್ನು ಗುರುಗಳು ಹೇಳಿದ್ದಾರೆ. ಏನು ಪರಿಹಾರ? ಮೂರು ಕೆಲಸ ಆಗಬೇಕು. ಪ್ರತಿ ಸಂಕಷ್ಟಕ್ಕೂ ಕಲ್ಯಾಣಿ ಉಪವಾಸ ಇದ್ದು ವ್ರತ ಮಾಡಬೇಕು. ಮದುವೆ ಆದಮೇಲೆ ಗಂಡನ ಜೊತೆ ರಾಮೇಶ್ವರಕ್ಕೆ ಹೋಗಿ ಬರಬೇಕು. ಹಾಗೆ ಮಾಡಿಬಿಟ್ರೆ ಆ ಕಂಟಕ ತಪ್ಪುತ್ತಾತೆ? ಗೊತ್ತಿಲ್ಲ, ಆದರೆ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕಲ್ವಾ. ಕಂಟಕ ಪೂರ್ತಿ ಹೋಗದಿದ್ರೂ ಅದ್ರ ಪ್ರಭಾವ ಮಾತ್ರ ಕಡಿಮೆ ಆಗೇ ಆಗುತ್ತೆ. ಹಾಂ, ಮೂರನೇದು ಈ ಮನೆ ಮಧ್ಯೆ ಇರೋ ಬಾವಿ ಮೊದಲು ತೆಗೆಸ್ಬೇಕು. ಆ ಮಾತನ್ನ ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ. ಈಗ ನಮ್ಮ ಧವಳಗಿರಿ ಗುರುಗಳು ಅದನ್ನೇ ಹೇಳಿದರು. ಅದು ಹೇಗಾಗುತ್ತೆ ಶಾರದತ್ತೆ? ಅಮ್ಮ ತುಂಬ ಇಷ್ಟಪಟ್ಟು ಕಟ್ಸಿದ ಬಾವಿ ಇದು, ಅದನ್ನು ತೆಗ್ಸೋಕ್ಕಾಗಲ್ಲ. ಅಯ್ಯೋ, ಅದು ನನಗೂ ಗೊತ್ತು. ನಾನು ಅವ್ರಿಗೂ ಹೇಳಿದೆ ಅವ್ರ ಬಾವಿ ತೆಗ್ಸಕ್ಕೆ ಒಪ್ಪೋದಿಲ್ಲ ಅಂತ. ಅದಕ್ಕೆ ಅವರು ಪರ್ಯಾಯ ಪರಿಹಾರನೂ ಹೇಳಿದ್ದಾರೆ. ಈ ಮನೆಗೆ ಅಂಗಳದಲ್ಲಿ ಬಲಗಡೆಗೆ ಉಯ್ಯಾಲೆ ಇದೆ, ಎಡಗಡೆಗೆ ಕಟ್ಟೆ ಇದೆ. ಈಗ ಅದನ್ನು ತೆಗೆಸಿ ಬಲಗಡೆಗೆ ಜಗಲಿ ಹಾಕಿಸಿ ಎಡಗಡೆಗೆ ಉಯ್ಯಾಲೆ ಕಟ್ಟಿಸ್ಬೇಕು. ಅದರಿಂದ ಏನಾಗುತ್ತೆ ಅತ್ತೆ? ಇಷ್ಟು ವರ್ಷದಿಂದ ಹಾಗೆ ಇದೆಯಲ್ಲ ಈ ಮನೆ. ಇಷ್ಟು ವರ್ಷದಿಂದ ಹಾಗೆ ಇದೆ ಅಂತಂದರೆ ಇಷ್ಟು ವರ್ಷದಿಂದ ನಿಮಗಳು ತೊಂದರೆ ಆಗ್ತಾ ಇಲ್ವಾ? ಒಂದಿನಾದರೂ ಈ ಮನೇಲಿ ನೆಮ್ಮದಿ ಅನ್ನೋದು ಕಂಡಿದ್ದೀರಾ? ಪದ್ಮ ಇದ್ದಾಗ ಪಾಪ ಅವಳು ಅನುಭವಿಸಿದ ತೊಂದರೆಗಳು ಒಂದಾ ಎರಡ. ಆಮೇಲೆ ಪದ್ಮ ಹೋದ್ಮೇಲೆ ಶಾಂಭವಿ ತಲೆ ಮೇಲೆ ಎಷ್ಟೊಂದು ತೊಂದರೆಗಳು ಬರ್ತಾ ಇತ್ತು. ಏನಾದರೂ ಒಂದು ತೊಂದರೆ ಇದ್ದೇ ಇದೆ. ಇನ್ನೂ ಶಮ್ಮಿಗೆ ಮದುವೆ ಆಗಬೇಕು, ಶಶಿ ಸೆಟ್ಲ್ ಆಗಬೇಕು, ಈಗ ಕಲ್ಯಾಣಿ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ಬೇರೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೆ. ಇಷ್ಟು ಬದಲಾಯಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಮಗದರಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ ಅತ್ತೆ. ನಂಬಿಕೆ ಇಲ್ದಿದ್ರೆ ಅವ್ರು ನಮ್ಮ ಮೇಲಿರೋ ಪ್ರೀತಿಯಿಂದ ತಾನೇ ಈ ರೀತಿ ಸಲಹೆ ಕೊಡ್ತಾ ಇರೋದು? ನಮ್ಗೆ ಒಳ್ಳೇದಾಗಲಿ ಅಂತ ತಾನೇ ಹೀಗೆಲ್ಲ ಹೇಳ್ತಾ ಇರೋದು? ನಂಬಿಕೆ ಇದೆಯೋ ಇಲ್ವೋ, ಸ್ವಲ್ಪ ವಾಸ್ತು ಬದಲಾಯಿಸೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ವಲ್ಲ. ಆಮೇಲೆ ನಾಳೆ ಏನಾದರೂ ನಮ್ಗೆ ತೊಂದರೆ ಆದರೆ ಅಯ್ಯೋ ನಾವು ವಾಸ್ತು ಬದಲಾಯಿಸ್ಬೇಕಾಗಿತ್ತು ಅಂತ ನಮ್ಮ ತಲೆಗೆ ಬರೋದಿಲ್ವಾ? ಹೇಗಿದ್ರೂ ಕಲ್ಯಾಣಿ ಮದುವೆಗೆ ಸುಣ್ಣ ಬಣ್ಣ ಹೊಡೆಸ್ಬೇಕು. ಅದೇ ನೆಪದಲ್ಲಿ ಸ್ವಲ್ಪ ವಾಸ್ತುನು ಬದಲಾಯಿಸಿದ್ರೆ ಆಯ್ತಲ್ವಾ? ಕರೆಕ್ಟು ಮಾಲತಿ, ಅದಕ್ಕೆ ನಾ ಮೇಸ್ತ್ರಿ ರಂಗಪ್ಪಂಗೆ 30,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ಚಂದ್ರಕಾಂತ ಇನ್ನೇನು ಅವ್ನು ಬಂದ್ಬಿಡ್ತಾನೆ, ಕೆಲಸನೂ ಶುರು ಮಾಡಿಬಿಡ್ತಾನೆ. ಆಮೇಲೆ ಈ ಕಡೆ ಕಟ್ಟ ಇದೆಯಲ್ಲ ಅದನ್ನು ಕೆಡವಿಬಿಟ್ಟು ಈ ಕಡೆ ಕಟ್ಟಿಸ್ತಾನೆ. ಆಮೇಲೆ ಅಲ್ಲಿರೋ ಉಯ್ಯಾಲೆ ತೆಗೆದು ಈ ಕಡೆ ಹಾಕ್ತಾನೆ. ಅದಾದಮೇಲೆ ಮನೆ ಪೂರ್ತಿ ಸುಣ್ಣ ಬಣ್ಣ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ. ಎರಡೇ ದಿನದ ಕೆಲಸ ಮುಗಿಸ್ಬಿಡ್ತಾನಂತೆ. ಅಲ್ಲ ಅತ್ತೆ, 30,000 ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಯಾಕೆ ಮಾಡ್ಸಕ್ಕೋದ್ರಿ ನೀವು? ಹೌದು ಅತ್ತೆ, ಪಾಪ ಸುಮ್ಮನೆ 30,000 ರೂಪಾಯಿ ಖರ್ಚು ನಿಮಗೆ. ಅದು ನಿನ್ನ ಮದುವೆಗೆ ನಮ್ಮ ಕಾಣಿಕೆ. ಆದರೂ ಸ್ವಲ್ಪ ಜಾಸ್ತಿ ಆಯಿತು ಅತ್ತೆ. ಅಷ್ಟೆಲ್ಲ ದುಡ್ಡು ನೀವು ನಮಗೆ ಕೊಟ್ಟರೆ ನಮ್ಮ ಮುಜುಗ್ರ ಆಗತ್ತೆ. ನಾವು ಅಪಾರ್ಟ್ಮೆಂಟ್ ತೊಗೋಬೇಕು ಅಂತಿದ್ದಾಗ ಬ್ಯಾಂಕಿಂದ ಸಾಲ ತೊಗೊಳ್ಳೋದಕ್ಕೆ ತುಂಬ ಒದ್ದಾಡ್ಬಿಟ್ವಿ ಚಂದ್ರಕಾಂತ. ಬ್ಯಾಂಕ್ನವರು ಗ್ಯಾರಂಟಿ ಇಲ್ಲದ ಸಾಲನೇ ಕೊಡೋದಿಲ್ಲ ಅಂದ್ಬಿಟ್ರು. ಶಾಂಭವಿ ಒಂದ್ಸಲನೂ ಯೋಚನೆ ಮಾಡಿದೆ ಈ ಮನೆ ಪತ್ರ ಎಲ್ಲ ತಂದು ಕೊಟ್ಬಿಟ್ಲು. ಆ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಈ ಮನೆಗೆ ನಾನು ಎಷ್ಟು ಮಾಡಿದ್ರು ಸಾಲದು ಚಂದ್ರಕಾಂತ. ನೀವೆಲ್ಲ ನನ್ನ ಮಕ್ಕಳ ಕಂಡ್ರು. ಕಲ್ಯಾಣಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾಳೆ. ಅವಳಿಗೆ ಒಳ್ಳೇದಾಗಬೇಕು ಅಂತಷ್ಟೇ ನಾನು ಬಯಸೋದು. ಮೇಸ್ತ್ರಿ ರಂಗಪ್ಪ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕೆಲಸ ಶುರು ಮಾಡಿಬಿಡ್ತಾನೆ. ಯಾರಾದರೂ ಏನಾದರೂ ಹೇಳಿದ್ರು ನನ್ನ ಮೇಲೆ ಆಣೆ.
ಕಲ್ಯಾಣಿ, ಸತ್ಕಿದೀಯಾ ನೋಡು, ನಿನ್ನ ಮದುವೆಗೆ ಕೊಡೋ ಫಸ್ಟ್ ಗಿಫ್ಟು ನಂದೇ ಆಗಿರಬೇಕು. ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಕೊಡ್ತಿದ್ದೀನಿ ಅಷ್ಟೇ. ಚೆನ್ನಾಗಿರಮ್ಮ. ಹ್ಞೂ.